ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಮೈ ಯೋಗೇನ ಭಕ್ತಿ ಅವ್ಯವಿಚಾರಣಿ ವಿವಿಕ್ತ ದೇಶ ಸೇವಿತ್ವ ಅರತಿ ಜನಸಂಸದೆ

ಜ್ಞಾನ ಸಾಧನೆ ನಮ್ಮ ಮನಸ್ಸಿನಲ್ಲಿ ಬೆಳಕ ಬೀಳಬೇಕಾದ್ರೆ ಏನು ಮಾಡಬೇಕು ಅಂಥದಕ್ಕೆ ಜ್ಞಾನ ಸಾಧನ ಅಂತ ಕರೆಯೋದು ನಮ್ಮ ಮನಸ್ಸು ಕತ್ತಲೆಯಿಂದ ಒಮ್ಮೊಮ್ಮೆ ಆವೃತವಾಗಿತ್ತು ಕತ್ತಲೆ ಅಂದರೆ ಸರಿಯಾಗಿ ಕಾಣಿಸೋದಿಲ್ಲ ನಮಗೆ ಅದು ಅಜ್ಞಾನದ ಕತ್ತಲೆ ಯಾವುದು ಸರಿ ಯಾವುದು ತಪ್ಪ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ನಮಗೆ ಹಿತ ಮಾಡ್ತದೆ ಯಾವುದು ಅಹಿತ ಮಾಡ್ತದೆ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ತಪ್ಪು ಹೆಜ್ಜೆಯನ್ನು ಜೀವನದಲ್ಲಿ ಇಡುತ್ತೇವೆ ನಮಗದು ಹಿತ ಅಂತ ಅನಿಸ್ತದೆ ಆದರೆ ಅಹಿತ ಮಾಡ್ತದೆ ಸತ್ಯ ಅಂತ ಅನ್ನಿಸ್ತದೆ ಅದರದ್ದು ಸತ್ಯ ಇರೋದಿಲ್ಲ ಈಗ ಆಯಿತು ಅಂದರೆ ಬದುಕು ಕೆಡಕ್ಕೆ ಶುರುವಾಗ್ತದೆ ಮನುಷ್ಯ ಇದ್ದಕ್ಕಿದ್ದ ಹಾಗೆ ತಿಳ್ಕೊಂಡ ಸರಿಯಾದ ಮಾರ್ಗದಲ್ಲಿ ಆತ ನಡೀತಾನೆ ಬದುಕ್ತಾನೆ ಯಾವಾಗ ಸರಿಯಾದ ಮಾರ್ಗ ಕಾಣಲಿಲ್ಲ ಆವಾಗ ಹೆಜ್ಜೆ ತಪ್ಪಕ್ಕೆ ಶುರುವಾಗ್ತದೆ ಎರಡು ವಸ್ತುಗಳದಾವಿಲ್ಲೆ ಯಾವುದು ನಮಗೆ ಹಿತ ಏನೋ ಹಾಲು ಹಿತವೋ ಅಲ್ಕೋ ಹಾಲು ವಿಚಾರ ಮಾಡೋದು ನಮಗೆ ಹಿತ ಈಗಲ್ಲ ದೂರದಲ್ಲಿ ಹಿತ ಆಗಬೇಕು ಈ ಕ್ಷಣ ಪ್ರಶ್ನೆ ಅಲ್ಲ ಹಾಲು ಕುಡಿದ ಕ್ಷಣವೇ ಶಕ್ತಿ ಬರ್ತದಂತಲ್ಲ ಆದರೆ ಭವಿಷ್ಯದಲ್ಲಿ ಕಾಲ ಹೋದಂತೆ ಹೋದಂತೆ ಹಾಲು ದೇಹವನ್ನು ಪುಷ್ಟಗೊಳಿಸ್ತದೆ ಮನಸ್ಸನ್ನು ಅರಳಿಸ್ತದೆ ನಾವು ಆಲೋಚನೆ ಮಾಡೋದು ಎರಡೂ ಅದಾವ ಎರಡೂ ನಮ್ಮ ಎದುರಿಗದಾವ ಯಾವುದನ್ನಾದರೂ ನಾವು ಆಯ್ಕೆ ಮಾಡಬೇಕು ಅಂತ ಆಯಿತು ಅಂದರೆ ಎರಡರ ಜ್ಞಾನ ಬೇಕಲ್ಲ ಸರಿಯಾದ ತಿಳುವಳಿಕೆ ಇದ್ದರೆ ನಾವು ಸರಿಯಾಗಿ ಆಯ್ಕೆ ಮಾಡ್ತೇವೆ ತಿಳುವಳಿಕೆ ಸರಿಯಿಲ್ಲದೆ ಇದ್ದರೆ ತಪ್ಪು ತಪ್ಪು ಆಯ್ಕೆ ಮಾಡ್ತೇವೆ ಬದುಕಿನ ವೈಭವ ನಾಶ ಆಗ್ತದೆ ಬದುಕಂದ್ರೆ ಏನು ಸಾಮಾನ್ಯ ಮತ್ತೆ ಮತ್ತೆ ಎಲ್ಲಿ ಬರ್ತದ ಹೇಗೆ ಕಣ್ಣುಗಳು ದೊರ್ತಾವ ನೋಡುವ ವೈಭವ ಇದು ಕೇಳುವ ವೈಭವ ಬದುಕುವ ವೈಭವ ಅದಕ್ಕಿಂತ ದೊಡ್ಡದು ಯಾವುದು ಜಗತ್ತಿನಲ್ಲಿ ಇಂಥ ವೈಭವ ಇದು ಬದುಕಿನ ವೈಭವ ಇದು ಕೆಡಬಾರದು ಇದು ನಾಶವಾಗಬಾರದು ಹಾಗೆ ಬದುಕನ್ನು ರೂಪಿಸಬೇಕಾಗಿತ್ತು ಅಂದರೆ ಸರಿಯಾಗಿ ನೋಡಬೇಕು ಸರಿಯಾಗಿ ತಿಳಿದುಕೋಬೇಕು ಅದಕ್ಕೆ ಜ್ಞಾನ ಅಂತ ನಾವು ಕರೆಯೋದು ಆದರೆ ಜ್ಞಾನ ಸಹಜ ಬರೋದು ಅಲ್ಲ ಸ್ವಚ್ಛ ಮನಸ್ಸು ಇಲ್ಲದೆ ಇದ್ರೆ ಜ್ಞಾನ ಬರಲಿಲ್ಲ ಏನಾದರೂ ಆಗಿ ಜಗತ್ತನ್ನು ನೋಡ್ದೇವಿ ಅಂದರೆ ಕಣ್ಣು ಕಟ್ಕೊಂಡು ಜಗತ್ತನ್ನು ನೋಡಿದರೆ ನಾವು ಕೆಂಪು ಹಾಕ್ಕೊಂಡಿರ್ತೇವಿ ಚಸ್ಮ ಜಗತ್ತನ್ನು ನೋಡ್ತೇವೆ ಜಗತ್ತು ಹೆಂಗೆ ಕಾಣಿಸ್ತದೆ ಕೆಂಪು ಕಾಣಿಸ್ತದೆ ಯಾವ ಬಣ್ಣದ ನಾವು ಹಾಕೋತೇವೆ ಆ ಬಣ್ಣ ನಮಗೆ ಕಾಣಕ್ಕೆ ಶುರುವಾಗ್ತದೆ ಆದರೆ ಜಗತ್ ಹಾಗದ ಏನು ನಮಗೆ ಕಂಡ ಹಾಗೆ ಜಗತ್ತದ ಏನು ಯಾಕೆ ನಾವು ಹಾಕ್ಕೊಂಡೇವಿ ಅದನ್ನು ತಗಿಬೇಕು ಇಲ್ಲವೇ ಸ್ವಚ್ಛ ನೋಡುವಂಥದನ್ನು ಹಾಕೋ ಸರಿಯಾಗಿ ಕಾಣಬೇಕಲ್ಲ ಹಾಗೆ ನೋಡುವಂಥದಕ್ಕೆ ಜ್ಞಾನ ಸಾಧನ ಅಂತಾರೆ ಅದು ನೋಡೋದದು ಸರಿಯಾಗಿ ನೋಡ ಕಲಿಬೇಕು ಅದಕ್ಕೆ ಹಳ್ಳಿಗಳಲ್ಲಿ ಹೇಳ್ತಾರೆ ಪ್ರತ್ಯಕ್ಷ ಕಂಡರೂ ಏನಂತಾರೆ ಪ್ರಮಾಣಿಸಿ ನೋಡಬೇಕು ಅದು ಹೌದೋ ಅಲ್ಲವೋ ಅಂತ ಶೋಧ ಮಾಡಿ ನೋಡಬೇಕು ಅವಸರದಾಗ ನಿರ್ಣಯ ತಗೋಬಾರದು ಅವಸರದಾಗ ನಿರ್ಣಯ ತಗೋಬಾರ್ದು ಏನೋ ಹೇಳೋದಿಲ್ಲೇನೋ ಒಂದು ಕಥೆ ಹೇಳ್ತಾರೆ ಎಷ್ಟು ಚಲೋ ಸಣ್ಣ ಮಕ್ಕಳಿಗೆ ಹೇಳೋ ಕಥೆ ಅದು ಒಂದು ಮನೆ ಅಲ್ಲೊಬ್ಬ ತಾಯಿ ಆಕೆಗೆ ಒಂದು ಮಗು ಅದು ಇನ್ನೂ ಸಣ್ಣ ಮಗು ಬಹಳ ಚಿಕ್ಕದು ಅದಕ್ಕೆ ಇನ್ನೂ ತೊಟ್ಲ ಇಳ್ದಿರಲಿಲ್ಲ ಅಂಥ ಮಗು ಅದು ಆಕೆಯ ಮನೆಯೊಳಗೆ ಒಂದು ಮುಂಗ್ಲಿ ಸಾಕಿರ್ತಾಳ ಕಥೆ ಗೊತ್ತಾಯ್ತಲ್ಲ ನಾನು ಕಥೆ ಹೇಳೋದಿಲ್ಲ ಬರೀ ನೆನಪ ಮುಂಗ್ಲಿ ಸಾಕಿರ್ತಾಳ ಎಷ್ಟ ಮುಂಗ್ಲಿ ಆಕೆಯನ್ನು ಮೆಚ್ಚಿಕೊಂಡಿರ್ತದಂದ್ರೆ ಆಕೆಯ ಮಗುವಿನಂತೆ ಇರ್ತದ ಆ ಸಣ್ಣ ಮಗುವೇನು ಹುಟ್ಟಿರ್ತದ ಆದರೆ ಕೂಡ ಅದು ಆಡ್ಕೋತು ಮಾಡ್ಕೋತಿರ್ತದೆ ಪ್ರಾಣಿ ಅದು ಆದರೆ ಎಷ್ಟು ಚಲೋ ಪ್ರಾಣಿ ಪ್ರಾಣಿಗಳು ಮೋಸ ಮಾಡೋದಿಲ್ಲ ಮನುಷ್ಯ ಮನುಷ್ಯ ಪ್ರಾಣಿಗಳಿಗೆ ವಂಚನಾ ಮಾಡೋದು ಗೊತ್ತಾಗೋದಿಲ್ಲ ಅದಕ್ಕೆ ಪ್ರೇಮ ಗೊತ್ತದೆ ನಂಬಿಕೆ ಗೊತ್ತದೆ ಅಷ್ಟು ನಂಬಿಕೊಂಡಿರ್ತದೆ ಆ ಮಗುವಿನ ಕೂಡ ಅಡ್ಕೋತು ಅಡ್ಕೋತು ಮುಂಗಲಿ ಇರ್ತದೆ ತಾಯಿಗೆ ಅದ್ರ ಮ್ಯಾಗ ಬಹಳ ಪ್ರೇಮ ಇರ್ತದೆ ಇಬ್ಬರೂ ಮಕ್ಕಳಿದ್ದಂಗೆ ಒಂದು ದಿವಸ ಆ ಹುಡುಗನ್ನು ಬಿಟ್ಟು ಮಗುವನ್ನು ಬಿಟ್ಟು ಆ ಮುಂಗ್ಲಿಗೆ ಹೇಳಿ ಇಲ್ಲೇ ಕೂಡ ಅಂತ ಹೇಳ್ತಾಳೆ ಆ ಬಳಿಕ ಆಕೆ ಹೋಗ್ತಾಳೆ ಅದರ ಮ್ಯಾಗ ಅಷ್ಟು ನಂಬಿಕೆ ನಾನು ಬರೋ ತಕ ಮುಂಗ್ಲಿ ನನ್ನ ಮಗುವನ್ನು ರಕ್ಷಿಸ್ತದೆ ಹೇಗಿರಬೇಕು ನಂಬಿಗೆ ಹೇಗೆ ಅದಕ್ಕೇನು ಮನುಷ್ಯನಂಗೆ ಬುದ್ಧಿ ಏನು ಏನು ಅದೇನು ದೊಡ್ಡ ಡಿಗ್ರಿ ಪಡೆದದೇನು ಯಾವುದರ ವಿಶ್ವವಿದ್ಯಾಲಯಕ್ಕೆ ಹೋಗಿ ಆದರೆ ಅದರಷ್ಟು ಪ್ರಾಮಾಣಿಕರ ಕಲಿತವ್ರ ನಾವು ಅದೇವೇನು ತಿಳಿಲಿಲ್ಲ ಅಷ್ಟೆಲ್ಲ ಓದಿರ್ತೇವೆ ಅದರಷ್ಟು ಪ್ರಾಮಾಣಿಕರು ಕಡಿ ಹಂಗೆ ಮುಂಗಲಿ ಅಷ್ಟು ಚಲೋ ಆಯಿತು ಆಕೆ ಹೇಳಿ ನೀರಿಗೆ ಹೋದ್ಲು ಮುಂಗಲಿ ಮತ್ತೆಲ್ಲರೂ ಹೋಗಲಿಲ್ಲ ಅಲ್ಲೇ ಕೂತಿತ್ತು ಅವಾಗ ಆಕೆ ನೀರು ತರಕ ಆವಾಗಿನ ಕಾಲ ಏನು ನಳ ಏನು ಎಲ್ಲೋ ಹೋಗೋದು ಬಾವಿ ಜಗ್ಗೋದು ಬಾವಿಯಿಂದ ಕೊಡ ಜಗ್ಗೋದು ತರೋದು ಸ್ವಲ್ಪ ಸಮಯ ಹಿಡಿತದೆ ಆಕೆ ಬರೋದ್ರಾಗ ಏನಾಗಿತ್ತು ಅಂದರೆ ಒಂದು ಹಾವು ಬಂದಿತ್ತು ಅದು ಮಗುವಿನ ಕಡೆ ಬರ್ತಾ ಇತ್ತು ಚಲೋ ದೊಡ್ಡ ಹಾವು ಮುಂಗ್ಲಿ ನೋಡ್ತು ಸಣ್ಣದ ಮುಂಗ್ಲಿ ದೊಡ್ಡ ಹಾವ ಸಣ್ಣ ಮುಂಗ್ಲಿ ಆದರೆ ಅದಕ್ಕೆ ಅನಿಸ್ತು ಈ ಮಗುವಿನ ಕಡೆ ಬರ್ತದೆ ಇದನ್ನು ಅಲ್ಲಿ ಹೋಗಿಬಿಡಬಾರದು ಹೆಂಗದೆ ಅದರ ಮೇಲೆ ಆಕ್ರಮಣ ಮಾಡ್ತು ತನ್ನ ಜೀವಕ್ಕೇನರೇ ಆಗಲಿ ಆದರೆ ಏನಾಗಬಾರದು ಎಂಥ ಭಾವನೆ ಇದು ಭಾವ ಸುಂದರ ಭಾವ ಆ ಬಳಿಕ ಅದನ್ನೆಲ್ಲ ಅದನ್ನು ಕೊಂದು ಹಾಕ್ತು ಅಷ್ಟು ಹೋರಾಟ ಮಾಡ್ತು ಅದರ ಮುಖಕ್ಕೆಲ್ಲ ರಕ್ತ ರಕ್ತ ಹತ್ತಿತ್ತು ಅದಕ್ಕೆ ಅನಿಸ್ತು ತಾಯಿ ಬರ್ತಾಳ ನಾನು ಎಂಥ ಚಲೋ ಕೆಲಸ ಮಾಡದೆ ತೋರಿಸಬೇಕು ಅಂತ ಅದು ಹೊರಗೆ ಬಂತು ಮನೆ ಹೊರಗೆ ಬಂತು ಅದಕ್ಕೆ ಉತ್ಸಾಹ ನಾನು ಮಗುವನ್ನು ರಕ್ಷಣಾ ಮಾಡೆ ಹಾವನ್ನು ನಾಶ ಮಾಡೇನು ನನ್ನ ಸಾಹಸ ನನ್ನ ಪ್ರೇಮ ನೋಡಲಿ ಅಂತ ತಿಳ್ಕೊಂಡು ಅದಕ್ಕೆ ಉತ್ಸಾಹ ಅಷ್ಟು ಮುಖ ತೋರ್ಸೋಕೆ ಬಂತೋ ಈಕೆ ಮುಖ ನೋಡಿದ್ಲೋ ಏನಾಯಿತು ಗೊತ್ತೇನು ನನ್ನ ಮಗುವನ್ನು ಕೊಂದದ ಅಂತ ಶುರುವಾಯಿತು ಏನ ತಲೆ ಮ್ಯಾಗ ಏನು ಕೊಡಾಯಿತೋ ಅದರ ಮ್ಯಾಗ ಹಾಕಿದ್ಲು ಪಾಪದ ಸತ್ತು ಬಿತ್ತು ಕಾಣಲಿಲ್ಲ ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡಲಿಲ್ಲ ಇನ್ನೊಂದು ಕ್ಷಣ ಒಳಗೆ ಹೋಗಿ ನೋಡಬೇಕಲ್ಲ ನೋಡಲಿಲ್ಲ ಕಥೆ ಎಷ್ಟು ಅರ್ಥಪೂರ್ಣದ ಎಷ್ಟು ಅರ್ನ ಹೆಂಗಿರಬೇಕು ಪ್ರತ್ಯಕ್ಷ ಅನಿಸ್ತದ ರಕ್ತ ರಕ್ತ ಆಗ್ಯದ ಆದರೆ ಏನು ಮಾಡೋದು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಲಿಲ್ಲ ಹೌದೇನು ಅಂತ ಆಲೋಚನೆ ಮಾಡಲಿಲ್ಲ ಇದ ಮನಸ್ಸಿನಲ್ಲಿರುವ ಕತ್ತಲೆ ಇದು ಕತ್ತಲೆ ಗೊತ್ತಾಗೋದಿಲ್ಲ ಎಂಥ ಪ್ರಾಮಾಣಿಕ ಭಾ ಅದು ಮುಂಗಲೆ ಎಷ್ಟು ಪ್ರೇಮದ ಮುಂಗಲೆ ಎಷ್ಟು ಅಭಿಮಾನದಿಂದ ಬಂದಿತ್ತು ಮುಖ ತೋರಿಸ್ಬೇಕಂತ ಅದಕ್ಕೆ ಸಂತೋಷ ನಮ್ಮ ತಾಯಿಗೆ ಆನಂದ ಅದು ಹೊರಗೆ ಬಂದಿತ್ತು ಆದರೆ ಈಕೆಯ ಕಣ್ಣಿಗೆ ಏನಾವರಿಸಿತ್ತು ಆವರಣ ಆವರಿಸಿತ್ತು ಆವರಿಸಿತ್ತು ಮುಂಗಲಿಯ ಜೀವನದ ಘಟನೆ ಕಾಣಲಿಲ್ಲ ಅದರ ಪ್ರೇಮ ಕಾಣಲಿಲ್ಲ ಒಳಗೆ ಹೋಗಿ ಗಾಬರಿಯಾಗಿ ಒಳಗೆ ಹಕ್ಕ ನೋಡ್ತಾಳೆ ಹೊರಗೆ ಮುಂಗಲಿ ಸತ್ತು ಬಿದ್ದದ ನೋಡ್ತಾಳೆ ಮಗು ಆಡ್ತಾ ಇತ್ತ ಹಾವ ಸತ್ತು ಬಿದ್ದಿತ್ ಹೆಂಗಾಗಿರ್ಬೇಡ ಇದು ನಮ್ಮ ಜೀವನ ಹೇಗಾಗಿರಬೇಡ ಇದೆಲ್ಲ ತಿಳುವಳಿಕೆ ಸರಿಯಾಗಿ ನೋಡಲಿಲ್ಲ ಸರಿಯಾಗಿ ತಿಳ್ಕೊಳ್ಳಿಲ್ಲ ತಪ್ಪು ತಪ್ಪು ತಿಳಿದು ಎಂಥದನ್ನು ನಾಶ ಮಾಡಿಕೊಂಡೇವಿ ಏನು ಮುಂಗ್ಲಿ ಅದನ್ನು ನಾಶ ಮಾಡಿಬಿಟ್ಟು ಹೇಳಿ ಹಾಗೆ ನಮ್ಮ ಜೀವನದಾಗ ಸರಿಯಾಗಿ ತಿಳ್ಕೋಬೇಕು ಯಾವುದು ಹಿತ ವಾಟ್ ಈಸ್ ಗುಡ್ ಎಸ್ ವಾಟ್ ಈಸ್ ಅ ಬ್ಯಾಡ್ ಎಸ್ ವಿ ಹ್ಯಾವ್ ಟು ನೋ ಇಟ್ ಅಲ್ಲೇನು ಯಾವುದು ಹಿತ ಉಂಟು ಮಾಡ್ತದೆ ಯಾವುದು ಅಹಿತ ಮಾಡುತ್ತದೆ ಭವಿಷ್ಯದಲ್ಲಿ ಮುಂದಿನ ಕಾಲದಾಗ ಅದನ್ನು ನೋಡಬಾರದೇನು ಅದನ್ನು ನೋಡೋದೇ ಜ್ಞಾನ ಅದು ಜ್ಞಾನ ಕಂಡದ್ದೆಲ್ಲ ಜ್ಞಾನ ಅಲ್ಲ ಸತ್ಯ ಕಂಡ್ರ ಜ್ಞಾನ ಸತ್ಯ ಕಾಣಬೇಕು ಕಾಣಬೇಕೀಗೊಂದು ಸಣ್ಣ ಜಗಳಾಗ್ತದೆ ಸಣ್ಣ ಜಗಳ ಆಗ್ತದೆ ಅದನ್ನು ಯೋಚನಾ ಮಾಡಬೇಕು ಈ ಜಗಳ ಮುಂದೆ ಎಲ್ಲಿಗೆ ಒಯ್ತದ ಒಂದು ಸಣ್ಣ ಬೆಂಕಿ ಒಂದಿಷ್ಟೇಟ್ ಸೇದಾನ ಕೊನೆಗೆ ಆರಿಸ್ಬೇಕಲ್ಲ ಪೂರ್ಣ ಇದೇನು ಸ್ವಲ್ಪದ ಅಂತ ಒಗದಾನ ಎದರ ಮ್ಯಾಲೆ ಹುಲ್ಲಿನ ಬಣಿಮಿ ಮೇಲೆ ಒಗದಾನ ಒಂದು ಇಷ್ಟ ಅದ ಈಗ ಅದು ಗೊತ್ತಾಗೋದಿಲ್ಲ ಇಷ್ಟ ಇದ್ರೇನಾಯಿತು ಅದ್ರಾಗ ಶಕ್ತಿ ಅಷ್ಟದ ವಿನಾಶಕ ಡಿಸ್ಟ್ರಕ್ಟಿವ್ ನಾವು ಸ್ವಲ್ಪ ಇದೇನು ಸಾಮಾನ್ಯ ಸಾಮಾನ್ಯಲ್ಲ ಇದನ್ನು ಹಿಂಗೆ ಮಾಡಿದರೆ ಮುಂದೆ ದೊಡ್ಡ ಬಣಿವಿ ಉರಿತದ ಸುತ್ತಮುತ್ತಲಿನ ಮನೆಗಳಿಗೆ ಹಬ್ಬಿಕೋತದೆ ಊರ ಭಸ್ಮವಾಗ್ತದೆ ಗೊತ್ತಿರಬೇಕು ಬರೇ ಒಂದು ಈಟು ಸಣ್ಣದೇನು ಭಾಳ ಏನು ಸಿಗಾರೆ ಇಟ್ಟದ ದಂಡಿ ಒಂದು ಈಟ ಉಳ್ದಿರ್ತದೆ ಮ್ಯಾಲೆಲ್ಲ ಅದು ಮುಚ್ಚಿರ್ತದೆ ಅದು ಕಾಣಿಸೋದಿಲ್ಲ ಬೆಂಕಿ ಒಳಗದ ಅಂತ ಕಾಣೋದಿಲ್ಲ ಹಾಂಗಾಗಿರ್ತದೆ ಬೂದಿ ಮುಚ್ಚಿರ್ತದ ಅದನ್ನು ಹೇಗೆ ಒಗೀತ ಪರಿಣಾಮ ನೋಡಬೇಕು ಹಾಗೆ ಮನುಷ್ಯ ಸುಮ್ಮನೆ ಒಂದು ಬೈಗಳ ಒಗಿತಾನ ಆ ಬಳಿಕ ಜಗಳ ಶುರುವಾಗ್ತದೆ ಹತ್ತಿ ಊರ್ಯಾಕ್ ಶುರುವಾಗ್ತದೆ ಊರೆಲ್ಲ ಹತ್ತಿ ಊರ್ಯಾಕ್ ಶುರುವಾಗ್ತದೆ ದೇಶಕ್ಕೆ ದೇಶ ಹತ್ತಿ ಉರಿತಾವ ಇತಿಹಾಸದ ಪುಟ ಪುಟಗಳನ್ನು ತಾವು ತಗಿರಿ ಎಲ್ಲ ಯುದ್ಧಗಳು ಇದೇ ರೀತಿ ಯಾವುದೋ ಒಂದು ಶಬ್ದಕ್ಕೆ ಯುದ್ಧ ಲಕ್ಷಾಂತರ ಸಾಮಾನ್ಯ ಜನರ ಸಾವ ಕೋಟ್ಯಂತರ ಆಸ್ತಿಯ ನಾಶ ಎಲ್ಲ ಎದರಿಂದ ಕಾಣಲಿಲ್ಲ ಸರಿಯಾಗಿ ಸರಿಯಾಗಿ ನೋಡಲಿಲ್ಲ ಬೇಡ ಸರಿಯಾದ ತಿಳುವಳಿಕೆ ಬೇಕು ಮನುಷ್ಯಾಗ ಈಗ ತಿಳ್ಕೋಬೇಕಾದ್ರೆ ಏನ ಕಣ್ಣಿನ ಎದರ ಹಾಕ್ಕೊಂಡಿರ್ತೇವಿ ಕಾಮವೋ ಕ್ರೋಧವೋ ಏನೋ ಜಾತಿ ಮತ ಅಂಥವಿಂಥ ಏನೇನೋ ಹಾಕ್ಕೊಂಡಿರ್ತೇವಿ ಕಣ್ಣಿನ ಎದರ ಅದರ ಮೂಲಕ ನೋಡ್ತೇವಲ್ಲ ಜಗತ್ತನ್ನು ಜಗತ್ತು ಸರಿಯಾಗಿ ಕಾಣಿಸೋದಿಲ್ಲ ಆದ್ದರಿಂದ ತಪ್ಪು ತಪ್ಪು ನಿರ್ಣಯಗಳನ್ನು ಮಾಡ್ಕೋತ ಹೋಗ್ತೇವೆ ಹೌದಲ್ಲ ಹೇಗೆ ತಪ್ಪು ನಿರ್ಣಯ ಮಾಡ್ತೇವೆ ನಮ್ಮ ಕಣ್ಣ ಸ್ವಚ್ಛ ಇರಬೇಕು ಕಣ್ಣಿಗೆ ಬಹಳಷ್ಟು ಏನಾದರೂ ಪರದೆಗಳನ್ನು ಹಾಕಿಕೊಂಡಿರಬಾರದು ಈ ಪರದೆ ಯಾವ ಇವ ಪರದೆ ಒಂದು ಜಾತಿಯವನ ನಾ ಅಂಥ ಜಗತ್ತನ್ನು ನೋಡೋದು ಒಂಥರ ಕಾಣಿಸ್ತದೆ ಕಾಣಿಸೋದಿಲ್ಲ ನಾ ಇಂಥ ಜಾತಿಯವ ಇಂಥ ಧರ್ಮದವ ಇಂಥ ಮತದವ ಅಂದೇ ಜಗತ್ತು ಒಂದು ರೀತಿ ಕಾಣಕ್ಕೆ ಶುರುವಾಗ್ತದೆ ಏನಿಲ್ಲ ನಾವು ಕಣ್ಣು ಉಳ್ಳವ್ರು ಜಗತ್ತನ್ನು ಯಥಾವತ್ತಾಗಿ ನೋಡಬೇಕು ಆವಾಗ ಜಗತ್ತು ಅದ್ಭುತ ಕಾಣಕ್ಕೆ ಶುರುವಾಗ್ತದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಅಂದರೆ ನಾವು ಸರಿಯಾಗಿ ನೋಡೋದಿಲ್ಲ ಸರಿಯಾಗಿ ತಿಳಿದುಕೊಳ್ಳೋದಿಲ್ಲ ಅದನ್ನು ನೋಡಬೇಕು ಅಂತ ಈಗ ಗುರು ನೋಡಪ್ಪ ಜ್ಞಾನ ಸರಿಯಾಗಿ ಆಗಬೇಕಾದರೆ ಮನಸ್ಸು ಸರಿ ಇರಬೇಕಾಗ್ತದೆ ಮನಸ್ಸಿನಲ್ಲಿ ಏನಿರಬೇಕು ಮಹಿಚಾನನ್ಯ ಯೋಗೇನ ಭಕ್ತಿ ಅವ್ಯವಿಚಾರಿಣಿ ವಿವಿಕ್ತ ದೇಶ ಸೇವಿತ್ವ ಹರತಿ ಜನ ಸಂಸದೆ ಒಂದು ನಾಲ್ಕು ಮಾತು ಚಲೋ ಯೋಗ ಇದೊಂದು ಯೋಗ ಇದು ನೀವು ಅನೇಕ ಯೋಗ ಕೇಳಿರಿ ಇದೊಂದು ಸುಂದರ ಯೋಗ ಅನನ್ಯ ಅನನ್ಯ ಯಾವುದು ಹಿತ ಯಾವುದು ದೊಡ್ಡದೋ ಅದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಯಾವುದು ಶ್ರೇಷ್ಠದೆ ಯಾವುದು ಶಾಶ್ವತದೇ ಅದನ್ನು ಸರಿಯಾಗಿ ತಿಳ್ಕೊಂಡಿರಬೇಕು ಅದು ಗಟ್ಟಿಗೊಂಡಿರಬೇಕು ಮನಸ್ಸಿನಲ್ಲಿ ಯೋಗವಾಗಿರಬೇಕು ಯಾವುದು ದೊಡ್ಡದು ಜೀವನದಲ್ಲಿ ಹೇಳಿ ಏನು ಮನೆ ದೊಡ್ಡದೋ ಹೊಲ ದೊಡ್ಡದು ಆಫೀಸ್ ದೊಡ್ಡದು ಶಾಲೆ ಕಾಲೇಜುಗಳು ದೊಡ್ಡವೋ ರೊಕ್ಕ ದೊಡ್ಡದೋ ಏನು ಅಧಿಕಾರ ದೊಡ್ಡದೋ ಯಾವುದು ದೊಡ್ಡದು ನಿಜವಾಗಿಯೂ ಯಾವುದು ಶ್ರೇಷ್ಠ ನಾವು ತಿಳ್ಕೋಬೇಕಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಸತ್ಯವಾದದ್ದು ಶಾಶ್ವತವಾದದ್ದು ಯಾವುದೋ ಅದೇ ಪರಮ ವಸ್ತು ಅದಕ್ಕೆ ದೇವ ಅಂತ ನಾವು ಕರೆಯೋದು ಇಂಥ ದೇವ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಕೊನೆಗೆ ಅದೇ ಯಾವುದು ಉಳಿತದೆ ಅದೇ ಶ್ರೇಷ್ಠ ಯಾವುದು ಉಳಿತದೆ ಈಗ ನಾವು ಯಾವುದರ ಹಿಂದೆ ಹೋಗ್ತಾ ಇದ್ದೇವಿ ಯಾವುದು ಉಳಿತದೆ ಯಾವುದು ಉಳಿತ ಈಗ ನನಗೆ ಒಂದು ದೊಡ್ಡದೊಂದು ನೀವು ಏನಾದರೂ ಕೊಟ್ರಿ ಅಂತ ಇಟ್ಕೊಳ್ ಭಿನ್ನ ಕೊಡೋದಿಲ್ಲ ಈಗ ಒಂದು ದೊಡ್ಡದು ಓದ್ತಾರೆ ಓದಿ ಅದನ್ನು ಕೊಡ್ತಾರೆ ಕಟ್ ಹಾಕಿ ಏನು ಮಾಡೋದು ಅಂತ ತಗೊಂಡು ಹೋಗಿ ಮನೆಗೆ ಹಾಕೋದು ಅಷ್ಟರಲ್ಲಿ ಹಾರ್ಟ್ ಫೇಲ್ ಆಗ್ತದೆ ಅದು ಇಲ್ಲೇ ಉಳಿತದ ನಾವು ಹೋಗೇ ಬಿಟ್ಟಿರ್ತೇವೆ ಅಷ್ಟು ಯಾವುದು ಉಳಿತದೆ ನಾವೇ ಹೋಗುವಾಗ ಯಾವ ಸರ್ಟಿಫಿಕೇಟ್ಗಳು ಯಾವ ಪ್ರಶಸ್ತಿಗಳು ಯಾವ ಉಳಿತಾವ ಅದರ ಅರ್ಥ ಪ್ರಶಸ್ತಿ ಬೇಡ ಅಂತಲ್ಲ ಇದು ದೊಡ್ಡದಲ್ಲ ದೊಡ್ಡದ ಯಾವುದು ಬದುಕ ದೊಡ್ಡದು ಆನಂದವಾಗಿ ಬಾಳೋದು ಬಹಳ ದೊಡ್ಡದು ಆನಂದವಾಗಿ ಬದುಕೋದು ಬಹಳ ದೊಡ್ಡ ಒಬ್ಬ ಹುಡುಗನಿಗೆ ಒಂದು ವಸ್ತು ಕೊಡಿಸ್ತಾರೆ ಚಲೋ ಚಸ್ಮಾ ಕೊಡಿಸ್ತಾನೆ ಚಸ್ಮಾ ಹೆಂಗಿರ್ತದಂದ್ರೆ ಒಂದು ಎರಡಾಗಿ ಕಾಣಿಸ್ತಿರ್ತದ ಅಂಥದ್ದೊಂದು ಚಸ್ಮ ಮಜಾ ಮ್ಯಾಜಿಕ್ ಸ್ಪೆಕ್ಟಕಲ್ಸ್ ಅಂತ ಬಂದಾವ ಹೀಗಿದ್ದಾವ ಹಿಂಗೆ ಕಾಣಿಸ್ತಾನ ಹಾಂಗಿದ್ದವ ಇಷ್ಟ ಕಾಣಿಸ್ತಾನ ಇವು ಚಸ್ಮಗಳು ಬಂದಾವ ಇತ್ತೀಚೆಗೆ ಮ್ಯಾಜಿಕ್ ಸ್ಪೆಕ್ಟಕಲ್ಸ್ ಅಂತ ಕರೀತಾರೆ ಮಜಾ ನೀವು ಕೊಳಬೇಕು ಹಾಕಬೇಕು ನೋಡಬೇಕು ಮನೆಯಾಗೆ ಹೋದ್ರೆ ಒಬ್ಬರು ಇಬ್ರು ಕಾಣಕ್ಕೆ ಕಾಣೋಕೆ ಶುರುವಾಗ್ತಾರ ಮತ್ತು ಅವರು ಕುರುಪಿದ್ರೆ ತಿಳ್ಕೊಳ್ರು ಸುರೂಪು ಕಾಣಕ್ಕೆ ಶುರುವಾಗ್ತಾರೆ ಸುರೂಪಿದ್ರೆ ಕುರೂಪು ಕಾಣಕ್ಕೆ ಶುರುವಾಗ್ತಾರೆ ಮಜಾ ಹಾಲ್ ಆಫ್ ಮಿರರ್ಸ್ ಅಂತ ಇರ್ತಾವ ಹೋಗಿ ನೋಡಬೇಕು ಕನಿಷ್ಠ ಅಲ್ಲೇ ಭಾಳ ಚಂದದ ಜಗತ್ತು ಮಜಾ ಇರ್ತದೆ ಇಂಥದ್ದೊಂದು ಕೊಡಿಸ್ತಾರೆ ಹುಡುಗನಿಗೆ ಅದು ಹಾಕ್ಕೊಂಡು ಏನದೆಲ್ಲ ಒಂದು ದಾರಿ ಎರಡು ದಾರಿ ಕಾಣಕ್ಕೆ ಶುರುವಾಗ್ತವೆ ಅದು ಯಾಕಡೆ ಹೋಗ್ಬೇಕು ಗೊತ್ತಾಗೋದಿಲ್ಲ ನಡುವೆ ಬಿದ್ದ ಬಿಡ್ತದಷ್ಟೇ ಹಂಗೆ ಚಸ್ಮಾಗಳಿವೆಲ್ಲ ಇದರಿಂದ ಸರಿಯಾಗಿ ಯಾವುದು ಶ್ರೇಷ್ಠ ಗೊತ್ತಾಗೋದಿಲ್ಲ ಹಂಗೆ ನೋಡ್ತೇವೆ ಈಗ ಜಾತಿ ಮತ ಪಂಥ ಧರ್ಮ ಅಂತ ಬಂದಾವಲ್ಲ ಇವೆಲ್ಲ ಏನು ಮ್ಯಾಜಿಕ್ ಸ್ಪೆಕ್ಟಾಕಲ್ಸ್ ಒಂಥರ ಕಾಣಿಸ್ತದ ಮಹಾರಾಷ್ಟ್ರ ಕರ್ನಾಟಕ ಇಲ್ಲೇನು ಮಧ್ಯಪ್ರದೇಶ ಗುಜರಾತ್ ನಾವು ಭಾಗ ಮಾಡಿದ್ದು ಹಾಂ ನೋಡ್ದೇವಿ ಒಂಥರ ಕಾಣಕ್ಕೆ ಶುರುವಾಯ್ತು ಅದನ್ನೆಲ್ಲ ಬಿಟ್ಟು ಸರಳ ಸರಳ ಭೂಮಂಡಲವನ್ನು ನೋಡ್ದೇವಿ ಈಗ ಆಕಾಶದಾಗ ಹೋಗಿ ನಿಂತು ಭೂಮಿ ಕಡೆ ನೋಡಿದರೆ ಏನು ಕಾಣಿಸ್ತು ಒಂದು ಸುಂದರ ಗೋಲು ಕಾಣಿಸ್ತು ಏನು ಸಾಗರ ಏನು ಎತ್ತರವಾದಂಥ ಹಿಮದ ಬೆಟ್ಟಗಳು ಸುಮ್ಮನೆ ಹೀಗೆ ರೇಷೆ ಹಾಕದಂಗೆ ಕಾಣಿಸ್ತಾವ ಇದು ನಮ್ಮ ಪೃಥಿವಿ ದೂರ ಹೋದಾಗ ಹಾಗೆ ಕಾಣಿಸ್ತು ಆದರೆ ಅವಾಗ ನಾವು ನೋಡ್ತಿರ್ತೇವೆ ಸತ್ಯವನ್ನು ನೋಡ್ತಾ ಇರ್ತೇವೆ ಯಥಾವತ್ತಾಗಿ ನೋಡ್ತಾ ಇರ್ತೇವೆ ಹಾಗ ಇಲ್ಲಿ ಭೂಮಿ ಮ್ಯಾಲೆ ಇದ್ದಾಗ ನೋಡ್ತಿರಬೇಕು ವ್ಯವಹಾರಕ್ಕಾಗಿ ನಮ್ಮ ಜೀವನ ಸುರಳಿತ ಸಾಗಬೇಕು ಅಂತ ಇವೆಲ್ಲ ಭಾಗ ಭಾಗ ಮಾಡಿಕೊಂಡೇವಿ ಇವೇನು ಶಾಶ್ವತ ಭಾಗಗಳ ಅಲ್ಲ ನಾವು ಭಾಗ ಮಾಡಿಕೊಂಡೆ ಈಗ ಒಂದು ಅರವತ್ತೈದು ವರ್ಷದ ಹಿಂದೆ ಇವಿಷ್ಟೆಲ್ಲ ಭಾಗ ಮಾಡಿಕೊಂಡೆ ಇನ್ನೊಂದು ಸಾವಿರ ವರ್ಷದ ನಂತರ ಈ ಭಾಗ ಅವು ಇರುವುದಿಲ್ಲ ಆವಾಗ ಅವರು ಇರೋದಿಲ್ಲ ನೀವು ಇರೋದಿಲ್ಲ ಯಾರೂ ಇರೋದಿಲ್ಲ ಆವಾಗ ಯಾರು ಇರ್ತಾರೋ ಅವರು ಭೂಮಂಡಲ ಅಂತ ಹೊರಟಿರ್ತಾರೆ ಯಾಕೆ ಅವರು ಚಂದ ಇದಕ್ಕೆ ಹೋಗ್ತಾರೆ ಮಂಗಳಕ್ಕೆ ಹೋಗ್ತಾರೆ ಗುರುವಿನ ಮ್ಯಾಲೆ ಮನೆ ಕಟ್ಟಕೊತಾರೆ ಹೋಗಿ ನೆಪ್ಚುನದ ಮೇಲೆ ಅಲ್ಲಿ ಮಾರುಕಟ್ಟೆ ಮಾಡಿರ್ತಾರೆ ಅವಾಗಿನ ಕಾಲ ಅದು ಅವಾಗ ಜಗತ್ತು ಅದ್ಭುತವಾಗ್ತು ನಾವು ಈಗೇನು ನೋಡ್ತೇವಲ್ಲ ಬಹಳ ಸಂಕುಚಿತ ಸಂಕುಚಿತ ದೃಶ್ಯಗಳಿವೆಲ್ಲ ಆದ್ದರಿಂದ ಶ್ರೇಷ್ಠ ಯಾವುದಪ್ಪ ಜೀವನದಲ್ಲಿ ಯಾವುದು ಉಳಿತದೆ ಇದನ್ನು ಅನನ್ಯ ಯೋಗ ಇದು ಗಟ್ಟಿಯಾಗಿ ಮನುಷ್ಯನಾಗಿರಬೇಕು ಮತ್ತು ಬೇರೆ ಇರಬಾರದು ಅನನ್ಯ ಯೋಗ ಅಂತರಿದ ಯಾವುದು ಶ್ರೇಷ್ಠ ಜೀವನದಲ್ಲಿ ಹೇ ಯಾವುದು ಶ್ರೇಷ್ಠ ಯಾವುದು ಉಳಿತದೆ ಅದೇ ಶ್ರೇಷ್ಠ ಯಾವುದು ಕಾಲದಲ್ಲಿ ಕೊಚ್ಚಿ ಹೋಗ್ತದೆ ಅದು ಸಾಮಾನ್ಯ ಯಾವುದು ಉಳಿತದೆ ಸತ್ಯ ಉಳಿತದೇನೇ ಉಳಿಲಿ ಅದೇ ಸತ್ಯ ಅದ ದೇವರು ಯಾವುದು ಉಳಿತದಲ್ಲ ಅದ ದೇವರು ಅದೇ ತತ್ವ ಅದೇ ಸತ್ಯ ಅದಕ್ಕೆ ಆತ್ಮ ಅಂತೇವಿ ಏನಾದರೂ ಹೆಸರ ಕೊಡ್ತೇವೆ ಅದು ಉಳಿಯೋ ವಸ್ತು ಅದು ತಲೆಯೊಳಗೆ ಗಟ್ಟಿಯಾಗಿ ಇರಬೇಕು ಅದು ಇತ್ತು ಅಂದರೆ ಏನಾಗ್ತದೆ ಇವು ಯಾವೂ ಉಳಿಯೋದಿಲ್ಲ ಇದಕ್ಕೆ ನಾನು ಬಹಳ ಅಂಟುಕೋಬಾರದು ಅಂತ ಗೊತ್ತಾಗ್ತದೆ ಇದರ ಹಿಂದೆ ಹರಿಯೋದಲ್ಲ ಉಳಿಯೋ ವಸ್ತು ಒಂದು ಅದ ಅದು ಉಳಿತದೆ ಏನು ನಮ್ಮ ಸಂಪತ್ತ ಧವಸ ಧಾನ್ಯ ಎಲ್ಲ ಉಳಿತಾವೆ ಎಲ್ಲ ಮರೆಯಾಗ್ತವ ನಮ್ಮ ದೇಹ ಪಾಹ ಅದೆಲ್ಲವೂ ಮರೆಯಾಗಿ ಹೋಗ್ತಾವ ಏನು ಉಳಿತದ ಒಂದು ಯಾವುದೋ ವಸ್ತು ಉಳಿತದೆ ಉಳ್ಯಾಕಬೇಕಲ್ವ ಒಂದು ಏನರೇ ಉಳ್ಯಾಕಬೇಕು ಅದು ಉಳಿತದಲ್ಲ ಅದು ಸತ್ಯ ಅಂಥ ಗಟ್ಟಿಯಾಗಿ ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡೇವಿ ಅಂದರೆ ಇದಕ್ಕೆ ಅನನ್ಯ ಯೋಗ ಅವಾಗ ನಮಗೆ ಅನಿಸ್ತದೆ ಏನು ಇವೆಲ್ಲ ಸುಮ್ಮನೆ ಈ ಕುರ್ಚಿ ಸಿಕ್ತು ಕುಂತೆ ಅಷ್ಟೇ ಇದೇನು ಶಾಶ್ವತ ಏನು ಏನೋ ನಾಲ್ಕು ದುಡ್ಡು ಸಿಕ್ತು ಮಸ್ತಾಗಿ ಒಂದಿಷ್ಟು ಹಾಲು ಕುಡಿದ ಹಣ್ಣು ತಿಂದು ಊರಾಗ ಓಡಾಡ್ದೇವಿ ಇದು ಶಾಶ್ವತ ಏನು ಮಾಡಬೇಕು ಆದರೆ ಶಾಶ್ವತ ಅಲ್ಲ ಇದನ್ನು ತಿಳ್ಕೊಂಡು ಹೋಗೋದು ನಮ್ಮದು ಹೆಂಗೆ ಆಗ್ತದಂದ್ರೆ ಹಂಗೆ ಆಗೋದಿಲ್ಲ ಇದೇ ಗಟ್ಟಿ ಅದು ಸುಳ್ಳು ಅನ್ನುವಂಗೆ ನಾವು ಬದುಕ್ತೇವೆ ಏನು ಸಾರ್ಥಕ ಆಯಿತು ಅಂತೇವೆ ಏನು ಮಾಡಿದೆ ಒಂದು ಕೇಸ್ ಗೆದ್ದ ಮುಗೀತ ನಾನು ಸಾರ್ಥಕ ಆಯಿತು ಜೀವನ ಅಂತ ಮೂವತ್ತು ವರ್ಷ ಹೋಗ್ಯಾವ ಗೆಲ್ಲಾಕ್ ಆಯುಷ್ಯ ಮುಗಿಯಾಕೆ ಬಂದದ ಗೆದ್ದ್ರೇನು ಸೋತ್ರೇನು ಎಲ್ಲ ಮುಗದೆ ಹೋಗಿ ಮನೆಗೆ ಬಂದ ಗೆದ್ದ ಮನೆಗೆ ಬಂದ ಏನು ಆನಂದವೇ ಆನಂದ ಆನಂದವೇ ಆನಂದ ಆಗಿತ್ತು ಯಾವ ಮನಿಗಾಗಿ ಕೇಸ ಹಾಕಿದ್ದ ಆ ಮನೆ ಬಾಗ್ಲ ತೆಗೆದ ಮೂವತ್ತು ವರ್ಷ ಯಾರೂ ಮುಟ್ಟಿರಲಿಲ್ಲ ಒಳಗಿರಲಿಲ್ಲ ಕೋರ್ಟ್ನವ್ರು ಬಂದ್ ಮಾಡಿಬಿಟ್ಟಿದ್ರು ಕೀಲಿ ತೆಗೆದು ಒಳಗೆ ಹೋಗ್ತಾನೆ ಅಲ್ಲೇನದ ಎಲ್ಲ ಮನಿ ಏನಾಗಿತ್ತು ಅವೇನ ಹತ್ತಿರ್ತಾವಲ್ಲ ಒಳಗದು ಭೇದಿಸಿ ಒಳಗೆಲ್ಲ ಮನೆ ಮನೆ ಮಾಡಿಕೊಂಡು ಬಿಟ್ಟಿದ್ದು ಅಲ್ಲೇನದ ಮನೆಯಾಗೆ ಏನದು ಬರೇ ಧೂಳು ಧೂಳ ಎಲ್ಲ ಕಡೆ ಹೊದರಗಳು ಎಲ್ಲ ಮಗು ಮೂವತ್ತು ವರ್ಷ ಹೋಗ್ಯಾವ ಏನೋ ಸಾಧಿಸದೆ ಅಂತ ಮನೆಗೆ ಬರ್ತಾನೆ ಮನೆ ಹಾಳ ಅಷ್ಟು ಆವಾಗ ಗೊತ್ತಾಗಿತ್ತಂದ್ರೆ ಏನಪ್ಪ ಇಷ್ಟೆಲ್ಲ ಮಾಡೋದಕ್ಕಿಂತ ನಾವಿಬ್ಬರೂ ಕೂಡಿಕೊಂಡು ಅದನ್ನು ಹೆಂಗರೆ ಸಮಾಧಾನ ಆಗುವ ಹಂಗೆ ಮಾಡ್ಕೊಂಬಿಟ್ರೆ ಮುಗಿದು ಹೋಗ್ತದೆ ಅಂತ ಇಷ್ಟು ಸಣ್ಣದ ಇರ್ತದೆ ಇಷ್ಟು ಮಾಡ್ತೇವೆ ಅಷ್ಟು ಮಹತ್ವ ಕೊಡ್ತೇವೆ ಯಾವುದಕ್ಕೆ ಮಹತ್ವ ಕೊಡಬೇಕು ಗೊತ್ತಾಗಲಿಲ್ಲ ಮೂವತ್ತು ವರ್ಷಕ್ಕೆ ಮಹತ್ವ ಕೊಡಲಿಲ್ಲ ಒಂದು ಆಳು ಮನೆಗೆ ಮಹತ್ವ ಕೊಡ್ತೀವಿ ಅಷ್ಟೇ ಮೂವತ್ತು ವರ್ಷ ಎಷ್ಟು ಅದ್ಭುತ ಇಂಥ ಹತ್ತು ಮನೆ ಕಟ್ಟಬಹುದಾಗಿತ್ತು ಆದ್ರೆ ಆಗೋದಿಲ್ಲ ಈರ್ಷ ಅಂತ ಆತು ಅಂದರೆ ಆ ಮನುಷ್ಯ ಬಿಡೋದಿಲ್ಲ ಏನು ಹೋಗಲಿ ಎಲ್ಲ ಹೋಗಲಿ ಅಂತ ಮತ್ತು ಹೋಗಿ ಏನು ಮಾಡ್ತಾನೆ ಎಲ್ಲ ಹೋಗಲಿ ಅಂದರೆ ಏನು ಮಾಡ್ತಾನೆ ನಾನು ಪ್ರಾಣವಾದರೂ ಹೋಗಲಿ ಅಂತ ಮತ್ತು ಪ್ರಾಣವಾದ ಬಳಕೆ ಇನ್ನೇನದು ಅಲ್ಲೇ ಬಿಡುದಿಲ್ಲ ಅಂತ ಇದಿಲ್ಲ ಅದಕ್ಕೆ ಇದು ಅಜ್ಞಾನ ಅಂತಾರೆ ಇದಕ್ಕೆ ಅನನ್ಯ ಯೋಗ ಅಂದರೆ ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದು ಶ್ರೇಷ್ಠ ಯಾವುದು ಉಳಿತದ ಇದಕ್ಕೆ ಇದು ತಲೆಯಾಗಿರಬೇಕು ಮನಸ್ಸಿನಾಗಿರಬೇಕು ಯಾವುದು ಅಳೀತದೆ ಅದರ ಬೆನ್ನು ಬಹಳ ಹತ್ತಬಾರದು ಅನ್ನೋದಕ್ಕೆ ಅನನ್ಯ ಯೋಗ ಚಲೋ ಇಲ್ಲ ಇದು ಎಷ್ಟು ಚಂದದ ಯೋಗ ಅನನ್ಯ ಯೋಗ ಐತಿ ನೀವು ಉಳಿದೆಲ್ಲ ಯೋಗ ಮಾಡ್ಬೋದು ಈ ಯೋಗ ಒಂದು ಇರದೇ ಇದ್ದರೆ ಏನು ಉಪಯೋಗ ಆಗಲಿ ಮನೆಗೆ ಹೋಗ್ರೆ ಇದರಾಗಿ ಯಾವುದಪ್ಪ ಉಳಿಯೋದು ಯಾವುದು ಯಾವುದು ಅದು ಯಾವುದು ಉಳಿತದೆ ಈಗ ದಿಲ್ಲಿಗೆ ಹೋಗ್ಯಾರ ಅದೇನು ಉಳಿತದೆ ಏನೊಂದು ಏನೋ ಒಂದಿಷ್ಟು ಸಾಧ್ಯ ಆದರೆ ಒಂದು ಐದು ವರ್ಷ ಅಷ್ಟೇ ಉಳಿತದೆ ಏನು ಬಹಳ ಕಷ್ಟಪಟ್ಟರೆ ಇನ್ನೊಂದು ಐದು ವರ್ಷ ಉಳಿತದೆ ಆ ಬಳಿಕ ಬಿಡಾಗಿಟ್ಟು ತಾಪಾಗ್ತದೆ ಭಾಳ ಕಷ್ಟದೋ ಅಲ್ಲಿಂದ ಎಕ್ಸ್ ಅಂತ ಬರ್ಕೊಳ್ಳೋಕೆ ಶುರು ಮಾಡ್ತಾನೆ ಅಷ್ಟೆ ಎಕ್ಸ್ ಅಂದ್ರೆ ಏನು ಇಲ್ಲಿಗ ಬರೋದಿಲ್ಲನ ಎಕ್ಸ್ ಏನಂತೇವಲ್ಲ ಪ್ರೆಸಿಡೆಂಟ್ ಅಂತೆ ಎಕ್ಸ್ ಪ್ರೆಸಿಡೆಂಟ್ ಅಂದ್ರೇನು ಹೇಳಿ ಎಕ್ಸ್ ಪ್ರೆಸಿಡೆಂಟ್ ಅಂದ್ರೆ ಏನು ಪ್ರೆಸಿಡೆಂಟ್ ಇದ್ದ ನೌ ಹೀ ಎಕ್ಸ್ಪೆಲ್ ಎಕ್ಸ್ಪೆಲ್ಡ್ ಹೊರಗೆ ಹಾಕ್ಯಾರ ಎಷ್ಟು ಚಂದಿಲ್ಲ ಶಬ್ದ ಅದು ಅದನ್ನು ನಾವು ಬರ್ಕೋತೀವಿ ಐ ಆಮ್ ಎನ್ ಎಕ್ಸ್ ಪ್ರೆಸಿಡೆಂಟ್ ಮಜಾದ ಜೀವನ ಭಾಳ ವಿಚಿತ್ರ ಈಗೊಬ್ಬ ಸರಿವಂತ ಏನೋ ಕಷ್ಟಪಟ್ಟು ಭಾಳ ಬಡವಾದ ಫಲ ಫಲ ಎಲ್ಲ ವಾದು ಮೊದಲು ಲ್ಯಾಂಡ್ಲಾರ್ಡ್ ಇದ್ದ ಈಗೆಲ್ಲ ಬಾದು ಈಗ ಬರ್ಕೊಳಕ್ಕೆ ಶುರು ಮಾಡಿದೆ ಎಕ್ಸ್ ಲಾ ಲ್ಯಾಂಡ್ಲಾರ್ಡ್ ಅಂದರೆ ಏನು ಅರ್ಥ ಕೈಯಾಗ ಭಿಕ್ಷಾ ಪಾತ್ರೆ ಹಿಡ್ದಾನೆ ನಾನು ಮಾಜಿ ಜಮೀನ್ದಾರ ಅದರ ಅರ್ಥ ಏನು ನಾವು ತಿಳ್ಕೋಬೇಕು ನಾವೆಲ್ಲರೂ ಮಾಜಿ ಆಗ್ತೇವೆ ಹಾಲಿ ಆಗೋದಿಲ್ಲ ಮಾಜಿ ಆಗ್ತದೆ ಯಾರು ಮಾಜಿ ಆಗೋದಿಲ್ಲ ಹೇ ಐವತ್ತು ವರ್ಷ ಇರ್ಬೋದು ಆದರೂ ಮಾಜಿ ಆಗಬೇಕು ಜಗತ್ತು ಎದಕ್ಕದ ಅಂದ್ರೆ ನಮ್ಮನ್ನು ಮಾಜಿ ಮಾಡಕ್ಕದ ಅಷ್ಟೇ ಏನಂತೀರಿ ಮರಾಠಿ ಒಳಗೆ ಮಾಜಿ ಅಲ್ಲ ಮಾಜಿ ಮಾಡೋಕ್ಕ ಈ ಜಗತ್ತಿರೋದು ಎಲ್ಲರನ್ನು ಎಲ್ಲರನ್ನು ಮತ್ತು ಇಂಥ ಜಗತ್ತಿನಾಗ ನಾವು ಸತ್ಯ ಯಾವುದು ಉಳಿಯೋದು ಯಾವುದು ಇದನ್ನು ತಲೆಯೊಳಗೆ ಗಟ್ಟಿಯಾಗಿ ಇಟ್ಟುಕೊಂಡು ಬದುಕ್ತೇವಲ್ಲ ಯೋಗ ಇದು ಅನನ್ ಇದು ಅನನ್ ಅನನ್ಯ ಯೋಗ ಮೈಚಾ ಯೋಗೇನ ಭಕ್ತಿ ಅವ್ಯಭಿಚಾರಿ ಇದು ಅನನ್ಯ ಯೋಗ ಆ ಬಳಿಕ ಹೇಳ್ತಾನೆ ಇದನ್ನು ಪ್ರೀತಿಸು ಯಾವುದು ಯಾವುದು ಉಳಿತದ ಅನನ್ಯವಾಗಿ ಏನು ಯೋಗ ಆಗಿರ್ತದೆ ಮನಸ್ಸಿನಾಗ ಯಾವುದು ಉಳಿದಿರ್ತದೆ ಯಾವುದು ಶಾಶ್ವತವಾಗಿ ಇರ್ತದ ವಿಶ್ವದಲ್ಲಿ ಅಂಥ ಪರಮ ವಸ್ತುವನ್ನು ಸತ್ಯವನ್ನು ಹೃದಯಾರೆ ಪ್ರೇಮಿಸು ಅದು ಭಕ್ತಿ ಅದು ಭಕ್ತಿ ನಾವು ಭಕ್ತಿನ ಅಂತಿರ್ತೇವೆ ಇಲ್ಲಿ ಇದೊಂದು ಭಕ್ತಿ ಅದ್ಭುತವಾದ ಭಕ್ತಿ ಅವ್ಯಭಿಚಾರಿಣಿ ಮೈಚಾನನ್ಯ ಯೋಗೇನ ಅವ್ಯಭಿಚ ಭಕ್ತಿರವ್ಯಭಿಚಾರಿಣಿ ಭಕ್ತಿ ಹೇಗಿರಬೇಕು ಅಂದರೆ ಅದು ಸತ್ಯವನ ಕುರಿತಾದ ಭಕ್ತಿ ಇರಬೇಕು ಪ್ರೀತಿಸೋದಾದಂಥ ಸಿಕ್ಕದ್ದನ್ನೆಲ್ಲ ಪ್ರೀತಿಸ್ತಾ ಪೂರ್ಣ ಪ್ರೇಮ ಎಲ್ಲಿರಬೇಕು ಅಂದರೆ ಸತ್ಯದಲ್ಲಿರಬೇಕು ಸುಳ್ಳಿನಲ್ಲಿ ಇರಬಾರದು ಯಾವುದು ಪೂರ್ಣ ಉಳಿತದ ಶಾಶ್ವತವಾಗಿ ಇರ್ತದೆ ಅದನ್ನು ತುಂಬ ಪ್ರೀತಿಸ್ತಾ ಇರಬೇಕು ಅದು ಭಕ್ತಿ ಈಗ ಅಲ್ಲ ಎಷ್ಟು ಚಂದದ ಜಗತ್ತು ಎಷ್ಟು ವಿಶಾಲವಾಗಿದೆ ಕೋಟ್ಯಂತರ ವರ್ಷಗಳ ಕಾಲ ಈ ಜಗತ್ತಿಲ್ಲಿ ಇರ್ತದೆ ಒಂದು ದಿವಸ ಎರಡು ಅಲ್ಲ ನಮ್ಮ ಕೂಡ ಅದೇನು ಬರೋದಿಲ್ಲ ನಮ್ಮ ಕೂಡ ಅದು ಹೋಗುವುದಿಲ್ಲ ನಮ್ಮಂಥವ್ರು ಎಷ್ಟೋ ಜನ ಬಂದು ಹೋಗ್ತಾ ಇರ್ತಾರೆ ಭೂಮಿ ಮಾತ್ರ ಮೆತ್ತಗೆ ತಣ್ಣಗೆ ಅಲ್ಲೇ ಇರ್ತದೆ ಆಗೋದಲ್ಲೇನು ಒಂದು ಭೂಮಿ ಇರ್ತದೆ ಒಂದು ಹೊಲ ಹೊಲದ ಮಾಲೀಕ ಬರ್ತಾನೆ ಅದಕ್ಕೆ ರೇಷೆ ಹಾಕ್ತಾನ ನಾಲ್ಕು ಕಡೆ ನಾಲ್ಕು ಕಲ್ಲುಗಳನ್ನು ನೆಡ್ತಾನ ಆ ಬಳಿಕೊಂದು ಬೋರ್ಡ್ ಬರೆಸ್ತಾನ ಏನಂತ ಇದು ನನ್ನದು ಅಂತ ಬೋರ್ಡ ಬರೆಸ್ತಾನೆ ಅದು ಭೂಮಿ ಅಂತದ ಹಿಂಗ ಬೋರ್ಡ್ ಹಿಂದಕ್ಕೆ ಹಾಕೋತ ಹೋಗ್ಯಾರ ತಮ್ಮ ತಮ್ಮ ಹೆಸರು ಬರಸ್ಕೊತ ಹೋಗ್ಯಾರ ಹಿಂಗೆ ಅದೀನಿ ಅವರು ಹೋಗೇ ಬಿಟ್ಟಾರೆ ಏನು ಮಾಡೋದು ಪಾಪ ಕಷ್ಟಪಟ್ಟು ಕಷ್ಟಪಟ್ಟು ಈ ಬೋರ್ಡ್ ಹಚ್ಚೋದಕ್ಕೆ ಜೀವನ ಕಳೆದ ಪಾಪ ಹೋದರು ನನ್ನ ಕಡೆ ಯಾರು ನೋಡಲಿಲ್ಲ ನಾ ಹಂಗೆ ಅದೀನಿ ಇಂಥವ್ರು ಒಬ್ಬಿಬ್ಬರಲ್ಲ ಸಾವಿರಾರು ವರ್ಷಗಳಿಂದ ಹಿಂಗೆ ಮಾಡ್ಕೋತ ಬಂದಾರ ಬೇರೆ ಬೇರೆ ಹೆಸರು ಹಚ್ಚೋದು ತಗೊಂಡು ಹೋಗೋದು ಆದರೆ ನಾ ಉಳ್ದೇನಿ ನನ್ನ ಕಡೆ ಜನರ ಲಕ್ಷ್ಯ ಇಲ್ಲ ತಮ್ಮ ತಮ್ಮ ಬೋರ್ಡದ ಕಡೆ ಲಕ್ಷದ ಅದ ಜನರದು ಹಂಗೆ ನಮ್ಮದು ಪರಿಸ್ಥಿತಿ ಅದ ಅದರ ಅರ್ಥ ಮತ್ತು ಹೊಲ ಬಿಡಬೇಕಂತ ಅಲ್ಲ ಹೇಳೋದು ಹೊಲ ಇರಲಿ ಅದ್ರ ಗೊತ್ತಿರಬೇಕು ಇದೇನು ಖಾಯಿಮಲ್ಲ ನನ್ನ ಹೆಸರು ಖಾಯಿಮಲ್ಲ ಇದು ನಂದ ಅನ್ನೋದು ಖಾಯಿಮಲ್ಲ ಮನೆ ನಾನೇ ಕಟ್ಟಿರ್ತೇನೆ ನಾವೆಲ್ಲರೂ ಕೂಡ ಒಂದು ಸುಂದರ ಮನೆ ಕಟ್ಟುತ್ತೇವೆ ನೂರು ವರ್ಷ ಮನೆಯಾಗೆ ಬದುಕೋಣ ಆದರೆ ಗೊತ್ತಿರಬೇಕು ಈ ಮನೆ ಮನೆ ಉಳಿತದೆ ನಾವು ಹೋಗ್ತೇವೆ ಮುಂದೆ ಮನೆಯೂ ಹೋಗ್ತದೆ ನೆಲ ಉಳಿತದೆ ನೆಲನೂ ಹೋಗ್ತದೆ ಸತ್ಯ ವಸ್ತು ಒಂದೇ ಉಳಿತದ ಜಗತ್ತಿನಾಗ ಅದನ್ನು ಪ್ರೀತಿಸೋದಕ್ಕೆ ಭಕ್ತಿ ಎಷ್ಟು ಚಲೋ ಇಲ್ಲದೆ ಇದಕ್ಕೆ ಭಕ್ತಿ ಅಂತ ಕರೀತಾರೆ ಅವ್ಯಭಿಚಾರಿಣಿ ಏನು ಶಬ್ದ ಬಳಸ್ತಾರೆ ಭಕ್ತಿ ಹೆಂಗಿರಬೇಕು ಅಂದರೆ ಹೊಯ್ದಾಡಬಾರದು ವ್ಯಭಿಚಾರಿಯಾಗಬಾರದು ಭಕ್ತಿ ಹೊಯ್ದಾಡಬಾರ್ದು ಸರಿಯಾಗಿರಬೇಕು ಬಹಳ ಚೆನ್ನಾಗಿರಬೇಕು ಹೊಯ್ದಾಡೋದಂದ್ರೆ ಏನು ಅದು ಬಂತು ಅಲ್ಲಿ ಕಾಲಿಟ್ಟ ಇದು ಬಂತು ಇಲ್ಲಿ ಕಾಲಿಟ್ಟ ಅಲ್ಲ ಯಾವುದು ಒಂದು ಮಾಡ್ತಿರ್ತೇವೆ ಚೆನ್ನಾಗಿ ಅದನ್ನು ಮಾಡ್ಕೋತ ಹೋಗಬೇಕು ಅದನ್ನು ಮಾಡ್ಕೋತಿರಬೇಕು ಅದಕ್ಕೆ ಅವ್ಯಭಿಚಾರಿಣಿ ಭಕ್ತಿ ಅಂತಾರೆ ವ್ಯಭಿಚಾರಿ ಭಕ್ತಿ ಅಂದರೆ ಪ್ರೇಮ ಬದಲಾಕೋದು 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 ಬದಲಾಕೋತು ಹೋಗೋದು ಇಂದ ಎಕ್ಸ್ ನಾಳೆ ನಾನು ಎಕ್ಸ್ ಆಯ್ ಹಿಂಗೆ ಆಗ್ತಿದ್ರೆ ಹೊಯ್ದಾಡೋ ಪ್ರೇಮ ಅದು ಭಕ್ತಿ ಅಲ್ಲ ಅವ್ಯಭಿಚಾರಣಿ ಭಕ್ತಿ ಅಲ್ಲ ಸತ್ಯವನ್ನು ಪ್ರೀತಿಸಬೇಕು ಯಾವ ಪ್ರಸಂಗ ಆದರೆ ಏನಾಯಿತು ಏನೇ ಇರಲಿ ಜಗತ್ತಿನಲ್ಲಿ ಏನಾಯಿತು ಬಿಡ್ತು ಏನು ಸಿಕ್ತು ಹೋಯಿತು ಆದರೆ ಸತ್ಯದ ಪ್ರೇಮ ಅಲಗಾಡಬಾರದು ಅಂಥದಕ್ಕೆ ಅವ್ಯಭಿಚಾರಣೆ ಭಕ್ತಿ ಅಂತ ಕರೆಯೋದು ಈಗ ಮನೆಯಾಗ ಇರ್ತಿರಲ್ಲ ಏನು ಮನೆ ನಿಮ್ಮದು ಮನೆಯವರು ನಿಮ್ಮವರು ಮಕ್ಕಳು ನಿಮ್ಮ ಇದು ಅಲಗಾಡಬಾರದು ಇದು ವ್ಯಾವಹಾರಿಕವಾದಂಥ ಇದು ಅಲಗಾಡಬಾರ್ದು ಪ್ರೇಮ ಅದು ಸ್ಥಿರ ಇರಬೇಕು ಏನು ಇಂದು ಈ ಲಗ್ನ ಆದ ಮುಂದೆ ಮರುದಿವ್ಸ ಮತ್ತೊಂದಾದ ಮತ್ತು ಮರು ಮತ್ತೊಂದಾದ ಹೀಗಾದರೆ ಜೀವನ ಹೊಯ್ದಾಡಕ್ಕೆ ಶುರುವಾಗ್ತದೆ ಏನು ಆಗಿದೆ ಏಕ ಪತ್ನಿ ವ್ರತ ಮಾಡಿಲ್ಲ ರಾಮ ಎಂಥ ಅದ್ಭುತ ವ್ಯಕ್ತಿ ಇಡೀ ಇತಿಹಾಸದಲ್ಲಿ ತಾವು ತಗೊಳ್ಳಿ ಏನು ರಾಮ ಎಂಥಾರ ಎಂಥ ಮಾತು ಹೇಳಿ ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿ ಸುಮ್ಮನೆ ಅರಣ್ಯದಲ್ಲಿ ಕಳಿಬೇಕಲ್ಲ ಒಬ್ಬ ಮಹಾರಾಜ್ ಹೆಂಡತಿ ತಮ್ಮನೊಂದಿಗೆ ಅರಣ್ಯದ ವಾಸ ಹದಿನಾಲ್ಕು ವರುಷ ಅಲ್ಲಿನ ಮನೆ ಮಾರ ಕಟ್ಟಿಕೊಂಡು ಪ್ರಪಂಚ ಮಾಡೋದು ಸಾಧ್ಯವೇ ಯಾರಾದರೂ ಸೇವಕರ ಮನೆಗಳದಾವ ಏನಾದರೂ ಇದೆಯೇ ಗುಡಿಸ್ಲಾ ಹಾಕ್ಕೊಂಡು ನಾಲ್ಕು ದಿವಸ ಇರೋದು ಮತ್ತು ಮುಂದೆ ಹೋಗೋದು ಹದಿನಾಲ್ಕು ವರ್ಷಗಳ ಕಾಲ ಇಡೀ ಭಾರತ ದೇಶವನ್ನು ಸುತ್ತಾಡಿದರು ಅಷ್ಟೇ ಸಂತೋಷವಾಗಿದ್ರು ಸತಿ ಆಕೆ ಸೀತಾದೇವಿ ಹೇಳ್ತಾಳೆ ಎಲ್ಲಿ ರಾಮ ಅಲ್ಲಿ ಅಯೋಧ್ಯ ಎಲ್ಲಿ ಸೀತಾದೇವಿ ಅಲ್ಲಿ ಅಯೋಧ್ಯ ಏನು ಭಾವ ಹೇಳಿ ಎಂಥ ಭಾವ ಈಗ ಆಗಿದ್ದರೆ ಹೆಂಗಾಗ್ತಿತ್ತು ಅಂದರೆ ಈ ಸೀತಾದೇವಿಯ ಕಾಲ್ಗುಣ ಚಲೋ ಇಲ್ಲ ಆಕೆ ಮನೆಗೆ ಬಂದಳು ಅರಣ್ಯಕ್ಕೆ ಹೊರಟೇವೆ ಕೆಟ್ಟ ಕಾಲ್ಗುಣ ಅಂತಿದ್ದೇವೆ ರಾಮ ಹಾಗಲ್ಲಿಲ್ಲ ನಾವು ಸೀತಾದೇವಿ ಎಲ್ಲಿರ್ತಾಳೆ ಅದೇ ಅಯೋಧ್ಯ ಏನು ಭಾವ ಹೇಳಿ ಎಲ್ಲಿ ರಾಮ ಇರ್ತಾನೆ ಅದು ಅರಣ್ಯಲ್ಲ ಅದು ಅಯೋಧ್ಯ ಇದು ಒಂದು ಭಾವ ರಾಮನಲ್ಲಿ ಅಪ್ರತಿ ಸುಮ್ಮನೆ ಇದು ಒಂದು ಕಲ್ಪನಾ ತಾವು ಮಾಡಿ ಎಷ್ಟು ಕಷ್ಟದ ಹದಿನಾಲ್ಕು ವರ್ಷ ತಪಸ್ವಿಗಳಂತೆ ಬಾಳಿದರು ಸಣ್ಣವರು ತಪಸ್ವಿಗಳಂತೆ ಬದುಕಿದರು ಲಕ್ಷ್ಮಣ ಎಂಥ ಮಹಾನುಭಾವ ಹೇಳಿ ಹದಿನಾಲ್ಕು ವರ್ಷ ಅವನಿಗೆ ವನವಾಸ ಇರಲಿಲ್ಲ ರಾಮನಿಗೆ ಇತ್ತು ಆದರೆ ಲಕ್ಷ್ಮಣ ಬೆನ್ನತ್ತಿದ ಸೀತಾದೇವಿ ಅರಣ್ಯಕ್ಕೆ ಹೊರಟ್ಲು ಮೂರು ಮಂದಿ ಹೆಂಗಿದ್ರು ಅಂದರೆ ಅಯೋಧ್ಯೆ ಏನೂ ಅಲ್ಲ ಅಯೋಧ್ಯೆ ಮಂದಾಗಿತ್ತು ರಾಮ ಸೀತೆ ಲಕ್ಷ್ಮಣ ಇರೋ ಸ್ಥಳಗಳೆಲ್ಲ ಪವಿತ್ರವಾಗಿತ್ತು ಹಂಗಾಗಿತ್ತು ಹಂಗೆ ಬದುಕಿದರು ಹದಿನಾಲ್ಕು ವರ್ಷ ಮನಸ್ಸು ಕೆಡಿಸಿಕೊಳ್ಳಾರ್ದಂಗೆ ಹೊಯ್ದಾಡದಂಗೆ ಬದುಕೋದು ಹೇಳಿ ಎಷ್ಟು ಇದೆ ಎಷ್ಟು ಆಶ್ಚರ್ಯ ಒಂದು ದುಡ್ಡು ವರದಕ್ಷಿಣೆ ಕಡಿಮೆ ಬಂದರೆ ಪೆಟ್ರೋಲ್ ಅದಾರ ಇಲ್ಲಿ ಯಾವುದು ಇದ್ಯಾವ ಜೀವನ ಅಂದರೆ ನಮ್ಮದು ಹೊಲಸು ಹೊಲಸಾದಂಥ ವ್ಯಭಿಚಾರಿ ಪ್ರೇಮ ಅಂತ ಬೇಕು ಮನುಷ್ಯ ಪ್ರೀತಿಸು ಸಂತೋಷಕ್ಕಾಗಿ ಎಲ್ಲ ಮಾಡೋದಲ್ಲಿ ಮನೆ ಅಂದರೆ ಹೆಂಗಿರಬೇಕು ಹೊರಗೆ ಎಷ್ಟೇ ತಾಪ ಆದರೂ ಮನೆಯಾಗೆ ಹೋದ್ರದ ಆರಾಮಾಗಬೇಕು ಅದಕ್ಕೆ ಮನೆ ಅಂತ ಕರೆಯೋದು ಪಾಶ್ಚಿಮಾತ್ಯರಲ್ಲಿ ಒಬ್ಬ ಕವಿ ಹೇಳ್ತಾನೆ ವೆರಿ ಹೆವನ್ ಇಫ್ ಇಟ್ ಈಸ್ ನಾಟ್ ಅವರ್ ಹೋಮ್ಸ್ ಎಲ್ಲದ ಸ್ವರ್ಗ ನಮ್ಮ ನಮ್ಮ ಸಣ್ಣ ಅಥವಾ ದೊಡ್ಡ ಮನೆಗಳಲ್ಲಿ ಅಲ್ಲಿ ನಾವು ಸ್ವತಂತ್ರರು ಅಲ್ಲಿ ಸಂಶಯ ಇಲ್ಲ ಸಮಸ್ಯೆ ಇಲ್ಲ ಅಲ್ಲಿ ಹೇಗಿದ್ರು ಅದು ಅದ್ಭುತ ಇಂಥ ಮನೆ ಅವು ದೇ ಆರ್ ನಾಟ್ ಬಿಲ್ಟ್ ವಿತ್ ಬ್ರಿಕ್ಸ್ ಅಂಡ್ ಅ ಮಾರ್ಟ್ ಹೌಸಿಸ್ ಆರ್ ಬಿಲ್ಟ್ ವಿತ್ bricks ಅಂಡ್ mortar, not ನಾಟ್ ಹೋಮ್ಸ್ ಕಟ್ಟಡಗಳನ್ನು ಕಲ್ಲು ಮಣ್ಣಿನಿಂದ ಕಟ್ಟುತ್ತಾರೆ ಮನೆಗಳನ್ನು ಕಟ್ಟಲಿಕ್ಕೆ ಆಗುದಿಲ್ಲ ಕಲ್ಲ ಮಣ್ಣಿನಿಂದ ಹೋಮ್ಸ್ ಆರ್ ಬಿಲ್ಟ್ ವಿತ್ ಲವಿಂಗ್ ಹಾರ್ಟ್ಸ್ ಮನೆಗಳಂದ್ರೆ ಪ್ರೇಮದ ಹೃದಯದಿಂದ ಕಟ್ಟಬೇಕಾಗ್ತದೆ ಅದಕ್ಕೆ ಮನೆ ಅಂತ ಕರೀತಾರೆ ಮನೆ ಅಂದರೆ ಬಿಲ್ಡಿಂಗ್ ಅಲ್ಲ ಮನೆಯೊಳಗಿರುವವರ ಹೃದಯ ಅದು ಮನೆ ಅದು ಮನೆ ಅಂಥ ಮನೆ ಕಟ್ಟಬೇಕಾದ್ರೆ ಯೋಗ ಅವ್ಯಭಿಚಾರಿಣಿ ಪ್ರೇಮ ಎಷ್ಟು ಚಲೋ ಮಾತು ಹೇಳುತ್ತೆ ಆಗ ಸತ್ಯವೇ ಶ್ರೇಷ್ಠ ವಿಶ್ವದಲ್ಲಿ ಆ ಸತ್ಯವೇ ಶ್ರೇಷ್ಠ ಅನ್ನೋದನ್ನು ತಲಿಯೊಳಗೆ ಗಟ್ಟಿಯಾಗಿ ಇಟ್ಟುಕೊಂಡಿರೋದಕ್ಕೆ ಅನನ್ಯ ಯೋಗ ಅದನ್ನು ಅತ್ಯಂತ ಪ್ರೀತಿಸೋದಕ್ಕೆ ಅವ್ಯಭಿಚಾರಿಣಿ ಭಕ್ತಿ ಇದು ಅವ್ಯಭಿಚಾರ ಆ ಬಳಿಕ ಗುರು ಇನ್ನೊಂದು ಈಟ ಹೇಳ್ತಾನೆ അധ്യാത്മജ്ഞാനനിത്യത്വം തത്വജ്ഞാന ദർശനം ശിഷ്യന്തല്ല ഗുരു നാളെ നമസ്കാരം